ಎಂಪಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ ನಾನು ಅಪೂರ್ವ ಅವರಕೋಡ್ ತೋಟದಲ್ಲಿ ನೂತನ ಬಿಎಂಸಿ ಕೇಂದ್ರದ ಉದ್ಘಾಟನಾ ಸಮಾರಂಭ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅವರಕ್ಕೋಡ್ ಗ್ರಾಮ ಅವರಕೋಡ್ ತೋಟ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಅವರಕ್ಕೋಡ್ ತೋಟ ಇದ್ರ ಆಶ್ರಯದಲ್ಲಿ ಎನ್ಪಿಡಿಡಿ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಅಡಿಯಲ್ಲಿ ಸ್ಥಾಪಿಸಲಾದ ಬಿ ಸಿ ಕೇಂದ್ರ ಸಾಮಾನ್ಯವಾಗಿ ಒಂದು ಸಂಘ ಪ್ರಾರಂಭಿಸಬೇಕಾದರೆ ಎಷ್ಟೊಂದು ಅಡೆತಡೆಗಳನ್ನು ಎದುರಿಸಬೇಕು ನಮಗೆಲ್ಲ ತಿಳಿದಿರೋ ವಿಷಯ ಅಲ್ವಾ ಅಂಥದ್ರಲ್ಲಿ ಬೆಳಗಾವಿ ಜಿಲ್ಲೆಯ ಯಾವುದೇ ತಾಲೂಕಿನಲ್ಲಿ ಮಾಡಿದಂತಹ ಒಂದು ಕಾರ್ಯ ಅವರಗೋಡ್ ಗ್ರಾಮದಲ್ಲಿ ಆಗಿರೋದು ಒಂದು ಹೆಮ್ಮೆಯ ಸಂಗತಿ ಏಕೆಂದ್ರೆ ಒಂದು ಕಲ್ಲು ಶಿಲೆ ಆಗ್ಬೇಕಾದ್ರೆ ಉಳಿಯಿಂದ ಎಷ್ಟು ಪೆಟ್ಟು ತಿನ್ನುತ್ತೋ ಆ ದೇವರಿಗೆ ಗೊತ್ತು ಕಡೆಗೆ ಒಂದು ಸುಂದರವಾದ ಶಿಲೆ ಆಗುತ್ತೆ ಆಗ ಶಿಲೆಯನ್ನು ನೋಡಲು ಲಕ್ಷಾಂತರ ಜನ ಬರುತ್ತಾರೆ ಅವರಿಗೆ ಕಾಣುವುದು ಸುಂದರ ಶಿಲೆ ಮಾತ್ರ ಆದ್ರೆ ಅದರ ಇತಿಹಾಸ ಗೊತ್ತಿರಲ್ಲ ಹಾಗೆ ಅವರ ಕೋರ್ಟ್ ತೋಟದಲ್ಲಿ ಒಂದು ಬಿಎಂ ಸಿ ಕೇಂದ್ರ ಉದ್ಘಾಟನೆ ಆಗುತ್ತೆ ಅಂದ್ರೆ ಅದು ಸಣ್ಣ ವಿಷಯ ಅಲ್ಲ ರಾಜವೇ ತಿರುಗಿ ನೋಡುವಂತ ಗ್ರಾಮ ಎಂದು ಹೇಳಿದ್ರೆ ತಪ್ಪಾಗ್ಲಾರ್ದು ಇದಕ್ಕೆ ಮೂಲ ಕಾಣಿ ಭೂತಮಹಾದೇವ ಬೆಳ್ಳಿಕುರಿ ಇವರ ಬಗ್ಗೆ ಹೇಳುವುದಾದರೆ ಇವರು ಮೊದಲು ಪ್ರತಿ ಮನೆ ಮನೆಗೂ ಹೋಗಿ ಹಾಲು ತುಂಬುತ್ತಿದ್ದರು ಮೊದಲು ಐವತ್ತು ಸದಸ್ಯರಿಂದ ಐವತ್ತು ಲೀಟರ್ ಹಾಲು ಇದ್ದದ್ದು ಈಗ ನಾಲ್ನೂರ ಐವತ್ತಕ್ಕೂ ಹೆಚ್ಚು ಸದಸ್ಯರು ಮತ್ತು ಮೂರು ಸಾವಿರಕ್ಕೂ ಹೆಚ್ಚು ಹಾಲು ಶೇಖರಣೆ ಅತಿ ದೊಡ್ಡ ಘಟಕ ಹೊಂದಿದೆ ಈಗ ಒಂದು ದೊಡ್ಡ ಬಿಎಂಸಿ ಕೇಂದ್ರ ತೆರೆದಿದ್ದಾರೆ ಅಂದರೆ ಇವರ ಸೇವೆ ಹೇಗಿರಬೇಕು ಎಂದು ತಿಳಿಯುತ್ತೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲೇ ಅವರಕೋಡ್ ಗ್ರಾಮ ಹೆಸರು ಮಾಡಿದೆ ಇದು ಎಲ್ಲರಿಗೂ ಸಂತೋಷದ ವಿಷಯ ಮಾದೇವ್ ಬಿಳ್ಳಿಕುರಿ ಇವರನ್ನ ಕೇಳಿದ್ರೆ ಅವರು ನಾನು ದುಡ್ಡು ಮಾಡಬೇಕು ಅಂತ ಇದನ್ನು ಮಾಡಿಲ್ಲ ರೈತರಿಗೆ ಲಾಭ ಆಗಬೇಕು ಅಂತ ಮಾಡಿದ್ದೀನಿ ಇತ್ತೀಚೆಗೆ ರೈತರು ಸಾಲಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಇದನ್ನು ತಪ್ಪಿಸಲು ಮಾಡಿದ್ದೀನಿ ಅಂತ ರೈತರ ಕಾಳಜಿ ಪೂರ್ವಕ ಮಾತನ್ನು ಹೇಳಿತು ಮತ್ತು ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ನಮಗೆ ತಾಳ್ಮೆ ಎಂಬ ಎರಡು ಅಕ್ಷರ ಬಹಳ ಮುಖ್ಯ ಮತ್ತು ಈ ಒಂದು ಅಭಿವೃದ್ಧಿಗೆ ಹಾಲು ಹಾಕುವಂತ ಎಲ್ಲ ರೈತರು ಸದಸ್ಯರು ಮತ್ತು ಅಧ್ಯಕ್ಷರ ಸಹಕಾರ ಮುಖ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೃಷ್ಣ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಪರಪ್ಪ ಸವದಿ ಮತ್ತು ಕೆಎಂಎಫ್ ನಿರ್ದೇಶಕರಾದ ಅಪ್ಪಸಾಬ್ ಅವತಾಡೆ ಅವರು ಈಗ ಆಗಿರುವ ಬಿಎಂಸಿ ಮೂರು ಸಾವಿರ ಲೀಟರ್ ಇದ್ದು ಅದನ್ನು ಕೇವಲ ಹದಿನೈದು ದಿನಗಳಲ್ಲಿ ಆರು ಸಾವಿರ ಲೀಟರ್ಗೆ ಹೆಚ್ಚುವರಿ ಮಾಡುತ್ತೇನೆ ಎಂದು ಈ ಕಾರ್ಯಕ್ರಮದಲ್ಲಿ ಹೇಳಿದರು ಇದೇ ಸಂದರ್ಭದಲ್ಲಿ ಕೌಲಗುಡ ಶ್ರೀಗಳು ಗೋವಿನ ಬಗ್ಗೆ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ವಿಭೂತಿಯಾದೆ ನೀನಾರಿಕಾದೆಯೋ ಎಲೆ ಮಾನವ ಎಂದು ಗೋವಿನ ವಿಶೇಷತೆ ಬಗ್ಗೆ ಮಾತನಾಡಿದ್ರು ಇನ್ನುಳಿದ ಶ್ರೀಗಳು ಸ್ವಾವಲಂಬನೆಯ ಬದುಕಿನ ಗುಣಗಳ ಬಗ್ಗೆ ಮಾತನಾಡಿ ಯುವಕರನ್ನು ಪ್ರೇರೇಪಿಸಿದ್ರು ಹೆಚ್ಚಿನ ರೆಸಲ್ಟ್ ಬರಲಿಲ್ಲ ಅಂದ್ರೆ ನನಗೆ ನನಗೆ ಬಂದು ಬಂದು ನೀವು ಪ್ರತ್ಯಕ್ಷ ನಾವು ಪ್ರಾಕ್ಟೀಸ್ ಮಾಡಿ ನೋಡಿದ್ರು ನಮ್ ಶ್ರೀಮಠದಲ್ಲಿ ಬಹುತೇಕ ಒಂದೊಂದು ಆಕಳ ಒಂದೊಂದು ಲಕ್ಷ ರೂಪಾಯಿ ಆಕಳ ಒಂದೊಂದು ಲಕ್ಷದ ಅದರಿಂದ ಏನು ಫೈದಾ ಬಯಸಿಲ್ಲ ಹೊಟ್ಟೆ ಮೇಲೆ ಗೋಮಾತೆ ಸೇವೆಯನ್ನು ಮಾಡ್ಬೇಕು ಯಾಕೆ ಗೋಮಾತೆ ಸೇವೆ ಮಾಡ್ಬೇಕಂತಕ್ಕಿದ್ರೆ ಮುನ್ನೂರ ಅರವತ್ತು ಕೋಟಿ ದೇವತೆಗಳು ಗೋಮಾತೆ ಹೊಟ್ಟೆ ಅದಾವ ಆಕೆ ಬಂದ್ರ ಆಕೆ ಬರೀ ಕಣ್ತುಂಬ ನೋಡ್ರೆ ಧನ್ಯರಾಗ್ತಿ ಅಂತಕ್ಕಂತ ಮಾತನ ಅದಕ್ಕೆ ಕನೇರಿ ಪೂಜ್ಯರು ವಿಷಯ ಇಲ್ಲೇನ್ ಕೊಟ್ಟದ ಅವರು ಕೂಡ ತೋಟದ ಹಾಲವು ಕೊಟ್ಟ ಕರೆದರು ಇದೇನು ಬಹುತೇಕ ಓರೋದಲ್ಲ ಆದ್ರೂ ಕೂಡ ತೋಟ ಬಂದಾಗ ಎಲ್ಲಾ ಕಡೆ ಮುಳುಗಿದ್ರು ಕೂಡ ಇಲ್ಲಿ